ನಮಸ್ಕಾರ, ಅಮೋಗ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ವಿವಿಧ ಸಂಸ್ಥೆಗಳು ಸಂವಿಧಾನ ದಿನವನ್ನು ಆಚರಿಸಿದವು. ಸಮಾನತೆ, ಸಮಾನ ಹಕ್ಕು ನೀಡುವ ಭಾರತ ಸಂವಿಧಾನ ಶ್ರೇಷ್ಠ ಎಂದು ನ್ಯಾಯಾಧೀಶ ಬಾಬಾ ಸಾಹೇಬ್ ಜಿನರಾಳ್ಕರ್ ಹೇಳಿದರು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಜಗತ್ತಿನ ಹಲವಾರು ದೇಶಗಳ ಸಂವಿಧಾನ ಅಧ್ಯಯನ ಮಾಡಿ ಅನಂತರ ರಚಿಸಿದ ನಮ್ಮ ಸಂವಿಧಾನವು ಇಡೀ ಜಗತ್ತಿಗೆ ಅತ್ಯಂತ ಶ್ರೇಷ್ಠ ಸಂವಿಧಾನವಾಗಿದೆ ಎಂದು ನ್ಯಾಯಾಧೀಶ ಬಾಬಾ ಸಾಹೇಬ್ ಜಿನರಾಳ್ಕರ್ ಹೇಳಿದರು. ತುಮಕೂರಿನಲ್ಲಿ ಸೂಫಿಯಾ ಕಾನೂನು ಮಹಾವಿದ್ಯಾಲಯದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಸೂಫಿಯಾ ಕಾನೂನು ಕಾಲೇಜು ಮತ್ತು ಎಚ್ಎಂಎಸ್ ಶಿಕ್ಷಣ ಸಂಸ್ಥೆ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾದ ಸಂವಿಧಾನ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದರು. ಭಾರತದಲ್ಲಿ ಸಂವಿಧಾನ ರಚನೆ ಸಂದರ್ಭದಲ್ಲಿ 389 ಸದಸ್ಯರುಗಳನ್ನೊಳಗೊಂಡ ಸಮಿತಿ ರಚನೆ ಮಾಡಿತ್ತು. ಇದರಲ್ಲಿ 22 ವಿವಿಧ ಸಮಿತಿಗಳನ್ನು ರಚನೆ ಮಾಡಲಾಗಿತ್ತೆಂದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬಾ ಶ್ರಮಪಟ್ಟು ಸಂವಿಧಾನ ರಚನೆ ಮಾಡಿದ್ದಾರೆಂದು ತಿಳಿಸಿದರು. ನಮ್ಮ ಮುಂದಿರತಕ್ಕಂತಹ ಬಹಳ ದೊಡ್ಡ ಸವಾಲು ಏನಂದ್ರೆ ನಮ್ಮ ದೇಶಕ್ಕೆ ನಮ್ಮದೇ ಆದಂತಹ ಸಂವಿಧಾನವನ್ನ ರಚನೆ ಮಾಡಿಕೊಳ್ಳೋದು. ಸಂವಿಧಾನ ಅಂದ್ರೆ ಅದು ಈ ನೆಲದ ಮೂಲಭೂತವಾದಂತಹ ಕಾನೂನು, ದೇಶದ ಆಡಳಿತ ನಡೆಸಬೇಕಾದದ್ದು ಸಂವಿಧಾನಕ್ಕೆ ಅನುಗುಣವಾಗಿ. ಆದ್ದರಿಂದ ಸ್ವಾತಂತ್ರ್ಯ ಸಿಕ್ಕ ನಂತರ ಸಂವಿಧಾನ ರಚನಾ ಸಮಿತಿಯನ್ನ ನೇಮಿಸಲಾಯಿತು. ಆಗ 560 ಹೆಚ್ಚು ದೇಶೀಯ ಸಂಸ್ಥಾನಗಳಿದ್ದು 389 ಜನ ಸಂವಿಧಾನ ಸಮಿತಿಗೆ ಪ್ರತಿನಿಧಿಗಳಾಗಿ ಆಯ್ಕೆಗೊಂಡರು. ದೇಶ ವಿಭಾಗ ಆದ ನಂತರ ಸಂವಿಧಾನ ಸದಸ್ಯರ ಸಂಖ್ಯೆ 308 ಇಳಿತು. 22 ಸಮಿತಿಗಳನ್ನು ಮಾಡಿದ್ರು, 5 ಉಪಸಮಿತಿಗಳನ್ನು ಮಾಡಿದ್ರು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತಿನ ಹಲವಾರು ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಅದರಲ್ಲಿ ಒಳ್ಳೊಳ್ಳೆ ಅಂಶಗಳನ್ನು ಕ್ರೋಢೀಕರಿಸಿಕೊಂಡು ನಮ್ಮದೇ ಆದಂತಹ ಅದ್ಭುತ ಸಂವಿಧಾನವನ್ನು ಅವರು ರಚನೆ ಮಾಡಿಕೊಟ್ರು. ಉದಾಹರಣೆ ಹೇಳಬೇಕಪ್ಪ ಅಂದರೆ ಮೂಲಭೂತ ಹಕ್ಕುಗಳನ್ನು ಅಮೆರಿಕ ಸಂವಿಧಾನದಿಂದ, ಸಂಸದೀಯ ಮಾದರಿ ಸರ್ಕಾರ ಪದ್ಧತಿಯನ್ನು ಬ್ರಿಟಿಷ್ ಸಂವಿಧಾನದಿಂದ, ಎಮರ್ಜೆನ್ಸಿ ಪವರ್ಸ್ ಅನ್ನು ಜರ್ಮನ್ ಸಂವಿಧಾನದಿಂದ, ಅಮೆಂಡ್ಮೆಂಟ್ ಪ್ರೊಸೀಜರ್ ಅನ್ನು ಆಫ್ರಿಕನ್ ಸಂವಿಧಾನದಿಂದ, ರೂಲ್ ಆಫ್ ಲಾ ಅನ್ನ ಜಪಾನ್ ಸಂವಿಧಾನದಿಂದ, ಮೂಲಭೂತ ಕರ್ತವ್ಯಗಳನ್ನು ರಷ್ಯನ್ ಸಂವಿಧಾನದಿಂದ, ಹೀಗೆ ಜಗತ್ತಿನ ಹಲವಾರು ಸಂವಿಧಾನಗಳನ್ನು ಅಧ್ಯಯನ ಮಾಡಿ ನಮ್ಮದೇ ಆದಂತಹ ಅದ್ಭುತ ಸಂವಿಧಾನವನ್ನು ರಚನೆ ಮಾಡಿಕೊಂಡು. ಆದರೆ ಇಡೀ ನಮ್ಮ ದೇಶದ ಸಂವಿಧಾನ ತಳಹದಿ 4 ಪಿಲ್ಲರ್ಗಳ ಮೇಲೆ ನಿಂತಿದೆ. ಅದು ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವ. ಇದನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದರು. ಇದನ್ನು ನಾನು ಫ್ರೆಂಚ್ ಕ್ರಾಂತಿಯಿಂದ ತೆಗೆದುಕೊಂಡು ಬಂದಿಲ್ಲ, ಇದನ್ನು ಬುದ್ಧನ ಸಿದ್ಧಾಂತಗಳಿಂದ ನಾನು ಆಯ್ದುಕೊಂಡು ಬಂದಿನಿ ಅಂತ ಅವರು ಹೇಳಿದರು. ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡದಾದ ಸಂವಿಧಾನ ನಮ್ಮದು. 395 ಆರ್ಟಿಕಲ್ಸು, 12 ಶೆಡ್ಯೂಲ್ಸು, 22 ಪಾರ್ಟ್ಸ್ಗಳನ್ನು ಅದು ಹೊಂದಿದೆ. ಸೂಫಿಯಾ ಕಾನೂನು ಕಾಲೇಜು ಪ್ರಾಚಾರ್ಯ ಎಸ್ ರಮೇಶ್ ಅಧ್ಯಕ್ಷತೆ ವಹಿಸಿ ಡಾ ಅಂಬೇಡ್ಕರ್ ರಚಿಸಿದ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಸಮಾನರಾಗಿದ್ದು ಸಂವಿಧಾನಕ್ಕೆ ಪ್ರತಿಯೊಬ್ಬರೂ ಗೌರವಿಸಬೇಕೆಂದು ತಿಳಿಸಿದರು. ಸಂವಿಧಾನದ ಮೌಲ್ಯವನ್ನು ರಕ್ಷಿಸಿಕೊಳ್ಳಬೇಕಾದ ಸಂವಿಧಾನದ ರಕ್ಷಣೆಯನ್ನು ದೇಶದ ನ್ಯಾಯವಾದಿಗಳು ಮಾಡುತ್ತಿದ್ದು ಕಾನೂನು ವಿದ್ಯಾರ್ಥಿಗಳು ಸಂವಿಧಾನ ರಕ್ಷಣೆಗೆ ಮುಂದಾಗಬೇಕೆಂದು ರಮೇಶ್ ಅವರು ಕರೆ ನೀಡಿದರು. ಪರೀಕ್ಷೆಯ ಕಾಲಘಟ್ಟವನ್ನ ಈ ಸಂವಿಧಾನ ಗೆದ್ದಿದೆ ಅಂತ ಹೇಳಿ, ಆದ್ರೆ ಆ ಅಂಶಕ್ಕೆ ನನ್ನ ಸಹಮತ ಇಲ್ಲ. ಇವತ್ತು ಸಂವಿಧಾನ ಇನ್ನು ಸಾಕಷ್ಟು ಗೆಲ್ಲಬೇಕಾಗಿದೆ. ಯಾವ್ಯಾವ್ದನ್ನ ಗೆಲ್ಲಬೇಕು ಅಂತೇಳಿ ಪ್ರಶ್ನೆಗಳನ್ನ ಹಾಕಿಕೊಂಡ್ರೆ ನಮ್ಮ ಮುಂದೆ ಇರುವಂತದ್ದು ಆರ್ಥಿಕ ಸಮಾನತೆ, ಈ ಸಂವಿಧಾನದ ಸ್ವರೂಪವನ್ನ ಬದಲಾವಣೆಯನ್ನು ಮಾಡ್ತಿರುವಂತಹ ಈ ಜಾಗತೀಕರಣದ ಅಂಶಗಳು. ಈ ಸಂವಿಧಾನದ ಪ್ರಸ್ತಾವನೆಯನ್ನ ಓದುವಂತಹ ಸಂದರ್ಭದಲ್ಲಿ ನಮ್ಗೆ ನಾವು ಓದ್ಕೊಳ್ತೀವಿ, ನಾವು ಸಮಾಜವಾದವನ್ನ ಹೇಳ್ಕೊಡುತ್ತೆ. ಆದ್ರೆ 1994 ನಂತರ ಘಾಟಿಗೆ ಸಹಿ ಹಾಕಿದ ನಂತರವಾಗಿ ಈ ಭಾರತದಲ್ಲಿ ಒಂದು ಸಮಾಜವಾದದ ತತ್ವಗಳು ಏನಾದರೂ ಕೂಡ ಜಾರಿ ಇದೆಯಾ ಅಂತೇಳಿ ಪ್ರಶ್ನೆಗಳನ್ನ ಹಾಕಿಕೊಂಡ್ರೆ ನಮಗೆ ಸಿಗುವಂತದ್ದು ಆನ್ಸರ್ ಇಲ್ಲ ಅಂತೇಳಿ. ಅದು ಹೇಗಪ್ಪ ಅಂತ ಹೇಳಿದ್ರೆ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಕೆಎಚ್ ಹರಿಕುಮಾರ್, ಎಚ್ಎಂಎಸ್ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಚಾರ್ಯ ರೆಹಮತ್ ಉಲ್ಲಾ ಖಾನ್, ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆ ಕೆ ಕೃತಿಕಾ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಸಂವಿಧಾನಕ್ಕೆ ಗೌರವ ನೀಡಿ ಅದಕ್ಕೆ ಬದ್ಧರಾಗಿ ಎಲ್ಲರೂ ನಡೆದುಕೊಳ್ಳಬೇಕು ಎಂದು ನ್ಯಾಯಾಧೀಶ ಡಿಆರ್ ಮಂಜುನಾಥ್ ಹೇಳಿದ್ದಾರೆ. ದೇಶದ ಇಡೀ ವ್ಯವಸ್ಥೆ ಸಂವಿಧಾನದಡಿ ನಡೆಯುತ್ತಿದ್ದು ಸಂವಿಧಾನದ ಆಶಯದಂತೆ ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗ ಕಾರ್ಯನಿರ್ವಹಿಸುತ್ತಿದೆ. ಎಲ್ಲರೂ ಸಂವಿಧಾನದಂತೆ ನಡೆದುಕೊಳ್ಳಬೇಕು ಎಂದು ಜೆಎಂಎಫ್ಸಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಡಿಆರ್ ಮಂಜುನಾಥ್ ಹೇಳಿದರು.
ಶಿಡ್ಲಘಟ್ಟ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ತಾಲೂಕು ವಕೀಲರ ಸಂಘ ಸಂಯುಕ್ತಾಶ್ರಯದಲ್ಲಿ ನ್ಯಾಯಾಲಯ ಸಂಕೀರ್ಣದಲ್ಲಿ ಸಂವಿಧಾನ ದಿನಾಚರಣೆ ಮತ್ತು ಫೈನಲ್ ವಕೀಲರ ಹಾಗೂ ಸ್ವಯಂ ಪ್ರೇರಿತ ಸಹಾಯಕರಿಗೆ ಏರ್ಪಡಿಸಲಾಗಿದ್ದ ಒಂದು ದಿನದ ತರಬೇತಿ ಕಾರ್ಯಾಗಾರದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರಾಷ್ಟಪತಿ ಹಾಗೂ ರಾಜ್ಯಪಾಲರ ಸೂಚನೆಯ ಮೇರೆಗೆ ಸಂವಿಧಾನನ್ವಯ ಇರುವ ಕಾನೂನುಗಳನ್ನು ಜಾರಿಗೆ ತರುತ್ತಾರೆ. ಕೆಲವೊಮ್ಮೆ ತುರ್ತು ಕಾನೂನು ರೂಪಿಸಲು ಸರ್ಕಾರಗಳಿಗೆ ಅವಕಾಶವಿದೆಯಾದರೂ ನಂತರ ರಾಷ್ಟಪತಿ ಹಾಗೂ ರಾಜ್ಯಪಾಲರ ಅನುಮತಿ ಪಡೆಯಬೇಕಾಗುತ್ತದೆ ಎಂದರು. ಜಾರಿಗೆ ತರ ಕೆಲಸ ಅವರು ಎಕ್ಸಿಕ್ಯೂಟಿವ್ ಕೆಲಸ. ಲೆಜಿಸ್ಲೇಚರು ಮತ್ತು ಪಾರ್ಲಿಮೆಂಟ್ ಕಾನೂನುಗಳು ಏನಿರುತ್ತೋ ಆ ಪ್ರಕಾರ ಸಂವಿಧಾನದ ಪ್ರಕಾರ ಜಾರಿಗೆ ತರೋದು ಇವರು ಹೊಸದಾಗಿನ್ನು ಮಾಡೋದಕ್ಕೆ ಅವಕಾಶ ಇಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಈ ಆರ್ಡಿನೆನ್ಸ್ ಅಂತ ಪಾಸ್ ಮಾಡೋದು ಒಂದು ಪವರ್ ಕೊಟ್ಟಿದ್ದಾರೆ, ಅದನ್ನು ಕೆಲವೊಂದು ವಾರಗಳ ಕಾಲ ಇರ್ತದೆ, ನಂತರ ಪಾರ್ಲಿಮೆಂಟ್ ಅಪ್ರೂವಲ್ ತಗೊಳ್ಳೇಬೇಕಾಗುತ್ತೆ, ಲೆಜಿಸ್ಲೇಚರ್ ಅಪ್ರೂವಲ್ ತಗೊಳ್ಳಿ. ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಟಿವಿ ಚಂದ್ರಶೇಖರ್ ಗೌಡ ಮಾತನಾಡಿ, ನಾವು ಹುಟ್ಟುತ್ತಾ ಕಾನೂನಿನಡಿ ಹುಟ್ಟುತ್ತೇವೆ, ಹಾಗೆಯೇ ಸಾಯುತ್ತಾ ಕಾನೂನಿನಡಿ ಸಾಯುತ್ತೇವೆ. ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಎಲ್ಲ ಮೂಲಭೂತ ಸವಲತ್ತುಗಳು ಸಿಗಬೇಕು ಎನ್ನುವ ನಿಟ್ಟನಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎನ್ನುವ ಧ್ಯೇಯದೊಂದಿಗೆ ರಚಿಸಲಾಗಿರುವ ಸಂವಿಧಾನವನ್ನ ಎಲ್ಲರೂ ಗೌರವಿಸಬೇಕು ಎಂದರು. ಎಲ್ಲರಿಗೂ ಸಮಾಜ ಬೇಕಾದ್ರಮ್ಮ, ಆದ್ರೆ ಇವತ್ತು ಸಮಾಜಕ್ಕೆ ಅದಕ್ಕೆ ಇಲ್ಲ ಅನ್ಸ್ತಾ ಇದೆ. ಯಾಕಂದ್ರೆ ಹಣ ದುಡ್ಡಿಲ್ಲ ದೊಡ್ಡಪ್ಪ, ಹಣ ಕೊಟ್ಟರೆ ಓಡಾಗ್ತಾರೆ, ಎಮ್ಮೆಲ್ ಆಗ್ತಾನೆ, ನೀರ್ ಸಾಕ್ತಾನೆ, ನೀರ್ ಕಳಿಸ್ಕೊಂಡ ತಕ್ಷಣ ಸಂಪಾದನೆ ಮಾಡ್ತಾನೆ. ಹಣ ಇಲ್ಲದ್ದು ಇವತ್ತು ನಮಗೆ ಜಾಗನೇ ಇಲ್ಲ. ನಾವೆಲ್ಲ ಹೇಳ್ತೀವಿ ಅಷ್ಟೇ, ನಮ್ಮ ಸಂವಿಧಾನದಲ್ಲಿ ಇದೆ ಇದೆ ಅಂತ. ಆದ್ರೆ ಹಿರಿಯ ವಕೀಲ ವಿ ಸುಬ್ರಹ್ಮಣ್ಯಪ್ಪ ಸ್ವಯಂ ಪ್ರೇರಿತ ಸಹಾಯಕರ ಹಕ್ಕುಗಳು ಹಾಗೂ ಕರ್ತವ್ಯಗಳ ಬಗ್ಗೆ ಮಾತನಾಡಿದ್ರು. ವಕೀಲರಾದ ಸಿ ಲಕ್ಷ್ಮಮ್ಮ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಬಗ್ಗೆ ಮಾತನಾಡಿದ್ರು. ಅದನ್ನ ಯಾವ ರೀತಿ ನಾವು ಕಾರ್ಯರೂಪಕ್ಕೆ ತರ್ತಾ ಇದೀವಿ ಅದನ್ನ ನಾವು ತಿಳ್ಕೋಬೇಕು. ಈ ದಿನ ಕೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ಕೊಂಡು ಇಷ್ಟಕ್ಕೆ ಇದನ್ನ ಬಿಡಬಾರ್ದು, ಇದನ್ನ ಮತ್ತೊಬ್ರಿಗೂ ತಿಳಿಸ್ಬೇಕು. ಇಲ್ಲಿ ನೀವೇನೇನು ತಿಳ್ಕೊಳ್ತೀರಾ, ಈ ದಿನ ನಿಮ್ಗೊಂದು ತರಬೇತಿ ಕಾರ್ಯಾಗಾರ ಇದೆ, ಇದರಲ್ಲಿ ಪ್ರತಿಯೊಂದು ವಿಚಾರವಾಗೂ ನಿಮ್ಗೆ ನಮ್ಮ ಸಂಪನ್ಮೂಲ ಭಾಷಣಕಾರರು ಹೇಳ್ತಾರೆ. ಸೊ ಅದನ್ನ ಹೇಳಿದಾಗ ನೀವು ಎಷ್ಟು ಮಟ್ಟಿಗೆ ಅದು ನಿಮ್ಗೆ ತಲುಪುತ್ತೆ, ಅದನ್ನ ನಿಮ್ಮಿಂದ ನೀವು ಮತ್ತೊಬ್ರು ತಲುಪಿಸೋ ಅಂತ ಜವಾಬ್ದಾರಿ ನಿಮ್ಮಲ್ಲಿ. ಪ್ರಧಾನ ಸಿವಿಲ್ ನ್ಯಾಯಾಧೀಶ ಎನ್ಎ ಶ್ರೀಕಂಠ, ಸಿವಿಲ್ ನ್ಯಾಯಾಧೀಶ ಸಂದೇಶ್ ಟಿಎಲ್, ಸಹಾಯಕ ಸರ್ಕಾರಿ ಅಭಿಯೋಜಕಿ ಎಸ್ ಕುಮುದಿನಿ, ವಕೀಲರಾದ ಬೈರಾರೆಡ್ಡಿ, ಯಣಂಗೂರು ಕೆ ಮಂಜುನಾಥ್, ಎಸ್ಎನ್ ಚಂದ್ರಶೇಖರ್, ಆರ್ವಿ ವೀಣಾ, ನಾಗೇಂದ್ರಬಾಬು, ಮುನಿರಾಜು, ಗೀತಾ ಇದ್ರು. ಎಲ್ಲ ವರ್ಗದ ಬಡವರಿಗೂ ಮನೆ ನೀಡಿ ಸಮಾನತೆ ಕಾಪಾಡುವಂತೆ ಗ್ರಾಮ ಪಂಚಾಯತಿಗಳಿಗೆ ಶಾಸಕ ಸಿಬಿ ಸುರೇಶ್ ಬಾಬು ಸಲಹೆ ಮಾಡಿದರು. ಎಸ್ಸಿ ಎಸ್ಟಿ ವರ್ಗಗಳೊಂದಿಗೆ ಸಮಾಜದ ಎಲ್ಲ ವರ್ಗದಲ್ಲಿರುವಂತಹ ಗುಡಿಸಲಿನಲ್ಲಿರುವಂತಹ ಬಡವರನ್ನು ಗುರುತಿಸಿ ಮನೆಗಳನ್ನು ನೀಡುವಂತಹ ಕೆಲಸವನ್ನು ಗ್ರಾಮ ಪಂಚಾಯತಿಗಳು ಮಾಡುವ ಮೂಲಕ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕೆಂದು ಶಾಸಕ ಸಿಬಿ ಸುರೇಶ್ ಬಾಬು ತಿಳಿಸಿದರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ತೀರ್ಥಪುರ ಗ್ರಾಮ ಪಂಚಾಯತಿಯಲ್ಲಿ ಫಲಾನುಭವಿಗಳಿಗೆ ಮನೆ ಮಂಜೂರು ಆದೇಶ ಪ್ರತಿಗಳನ್ನು ವಿತರಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಎಲ್ಲ ವರ್ಗದವರಿಗೆ ಮನೆಗಳನ್ನು ನೀಡುವುದು ಪ್ರತಿಯೊಬ್ಬರೂ ಸೂರನ್ನು ಕಟ್ಟಿಕೊಳ್ಳಬೇಕಾಗಿದೆ. ಈ ಹಿಂದೆ ಎಸ್ಸಿ ಎಸ್ಟಿ ವರ್ಗಕ್ಕೆ ಮನೆಗಳು ಹೆಚ್ಚಾಗಿ ಮಂಜೂರಾಗುತ್ತಿದ್ದವು, ಆದರೆ ಈಗ ಎಲ್ಲ ವರ್ಗಗಳಿಗೂ ಮನೆಗಳು ಮಂಜೂರಾಗುತ್ತಿದ್ದು ಇವುಗಳನ್ನು ಅರ್ಹ ಫಲಾನುಭವಿಗಳೆಂದು ಗುರುತಿಸಿ ವಿತರಣೆ ಮಾಡಬೇಕಾಗಿದೆ. ಅಂಬರೀಷ್ ಅವರು ವಸತಿ ಸಚಿವರಾಗಿದ್ದಾಗ ಮನೆಗಳನ್ನು ಮಂಜೂರು ಮಾಡಲಿಲ್ಲ, ಆದರೆ ಇಂದು ನಮಗೆ ಈಗಿರುವಂತಹ ಮಂತ್ರಿಗಳು ಮನೆಗಳನ್ನು ಮಂಜೂರು ಮಾಡಿದ್ದಾರೆ. ಇನ್ನೂ ಹೆಚ್ಚಿನದಾಗಿ 450 ಮನೆಗಳನ್ನು ಮಂಜೂರು ಮಾಡಿದ್ದು ನಮ್ಮ ಕ್ಷೇತ್ರದ 35 ಪಂಚಾಯತಿಗಳಿಗೂ ಸಮಾನವಾಗಿ 16 ಮನೆಗಳಂತೆ, ಹೋಬಳಿ ಕೇಂದ್ರಗಳಿಗೆ 19 ಮನೆಗಳಂತೆ ಹಂಚಿಕೆ ಮಾಡಲಾಗುತ್ತಿದೆ. ಅರ್ಹರನ್ನು ಗುರುತಿಸಿ ಮನೆಗಳನ್ನು ನೀಡುವಂತೆ ತಿಳಿಸಿದರು. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಒಂದೇ ಸಲ 4,000 ಕೊಟ್ಟಿದ್ರು ಅವ್ರು, ಸೋಮಣ್ಣ ಮಂತ್ರಿಗಳು ಇದ್ದಂತ ಸಂದರ್ಭದಲ್ಲಿ. ಈಗ ಈ ಮಂತ್ರಿಗಳು ಅಂಬರೀಷ್ ಇದ್ದಾಗ ನಾವು ಮಾತಾಡ್ಸಕ್ಕೆ ಆಗಲಿಲ್ಲ ಬಿಡಿ, ಅವಾಗ ನಾವು ಎಷ್ಟು ಕೇಳಿದ್ರು ಕೊಡ್ಲಿಲ್ಲ. ಅಂಬರೀಷ್ ವಸತಿ ಸಚಿವರಾದಾಗ ಸಾಕಷ್ಟು ಪ್ರಯತ್ನ ಮಾಡಿದ್ರು, ಅವರು ಆ ಕಡೆ ಗಮನ ಇರ್ತಿಲ್ಲ. ಇವತ್ತು ಕೃಷ್ಣಪ್ಪನವರು ತುಂಬಾ ಒಳ್ಳೆ ಮನುಷ್ಯರು, ನಮಗೂ ಕೂಡ ಹತ್ರವಾಗಿರೋದ್ರಿಂದ ಕೊಡಬಾರ್ದು ಅಂತ ಅವ್ರ ಮನೆಗೆ ಹೋಗಿ ಕುಂಡಿಸ್ಕೊಂಡು ಮೊನ್ನೆ ಇದು 2 ಸರಿ ತಂದ್ವಿ. ಮತ್ತೆ ಈಗ ಇನ್ನೊಂದು ಅತ್ಯಂತ ಬಂದಿದೆ, 16 ಪಂಚಾಯತಿ ಕೊಟ್ಟಿದ್ದೀವಿ, ಅದು ಈಗ ನಿನ್ನೆ ಕಳಿಸಿದ್ದಾರೆ ತಾಲೂಕು ಪಂಚಾಯತಿಗೆ. ಅದನ್ನು ಕೂಡ ಇನ್ನೊಂದು ವಾರದಲ್ಲಿ ಮಾಡಿಕೊಟ್ರೆ ಮತ್ತಷ್ಟು ತಂದು ಕೊಡ್ತೇವೆ. ಈಗ ಪಂಚಾಯತಿಗೆ 16 ಜೊತೆಗೆ
ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಟರಾಜ್ ಮಾತನಾಡಿ, ತೀರ್ಥಪುರ ಗ್ರಾಮ ಪಂಚಾಯಿತಿಯಲ್ಲಿ ಬಸವ ವಸತಿ ಯೋಜನೆಯಡಿ 33, ಅಂಬೇಡ್ಕರ್ ವಸತಿ ಯೋಜನೆಯಡಿ 12 ಹಾಗೂ ಇಂದಿರಾ ಆವಾಸ್ ಯೋಜನೆಯಡಿ 40 ಮನೆಗಳನ್ನು ಈಗಾಗಲೇ ಫಲಾನುಭವಿಗಳೆಂದು ಗುರುತಿಸಿ ಅವರಿಗೆ ಇಂದು ಮನೆ ಮಂಜೂರಾತಿಯ ಆದೇಶ ಪ್ರತಿಗಳನ್ನು ವಿತರಿಸಲಾಗುತ್ತಿದೆ. ಇನ್ನು ಅವಶ್ಯಕತೆ ಇರುವಂತಹವರಿಗೆ ಮುಂದಿನ ಮನೆಗಳು ಮಂಜೂರಾದ ಸಂದರ್ಭದಲ್ಲಿ ವಿತರಣೆ ಮಾಡುವುದಾಗಿ ತಿಳಿಸಿದರು. ತಾಲೂಕು ಪಂಚಾಯಿತಿ ಸದಸ್ಯ ಸಿಂಗದಹಳ್ಳಿ ರಾಜಕುಮಾರ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗಭೂಷಣ್, ಉಪಾಧ್ಯಕ್ಷೆ ಗೌರಮ್ಮ, ಉಮೇಶ್, ಗೋವಿಂದರಾಜು, ಅಜ್ಜಿಗುಡ್ಡೆ ಮೋಹನ್ ಕುಮಾರ್, ನಾಗರಾಜು, ಪಿಡಿಒ ಶಿವಕುಮಾರ್, ನರಸಿಂಹಮೂರ್ತಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಜರಿದ್ದರು. ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಉತ್ತಮಪಡಿಸಲು ತುಮಕೂರಿನಲ್ಲಿ ಪ್ರೌಢಶಾಲಾ ಶಿಕ್ಷಕರಿಗೆ ಕಾರ್ಯಾಗಾರ ನಡೆಯಿತು. ಶಿಕ್ಷಕರು ವೃತ್ತಿ ನೈಪುಣ್ಯ ಹೊಂದುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಶಾಂತಾರಾಮ್ ಹೇಳಿದರು. ತುಮಕೂರು ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶವನ್ನು ಉತ್ತಮಪಡಿಸಲು ಶಿಕ್ಷಕರುಗಳಿಗೆ ವೃತ್ತಿ ನೈಪುಣ್ಯತೆ ಹೆಚ್ಚಿಸುವ ಅಗತ್ಯವಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಜೆ ಶಾಂತಾರಾಮ್ ಪ್ರತಿಪಾದಿಸಿದರು. ತುಮಕೂರಿನ ಸೈಂಟ್ ಮೇರಿ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಉತ್ತಮಪಡಿಸಲು ಪ್ರೌಢಶಾಲಾ ಮುಖ್ಯ ಶಿಕ್ಷಕರಿಗೆ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಸಿಇಒ ಮಾತನಾಡಿದರು. ಕಳೆದ 4 ವರ್ಷಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶದ ಬಗ್ಗೆ ವಿಶ್ಲೇಷಣೆ ಮಾಡಿ ಪ್ರತಿ ವರ್ಷವೂ ಫಲಿತಾಂಶವು ಹಿನ್ನಡೆಯಾಗುವುದಕ್ಕೆ ಕಾರಣಗಳ ಬಗ್ಗೆ ಮಾಹಿತಿ ನೀಡಿದರು. ಖಾಸಗಿ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಬರುತ್ತಿರುವ ಫಲಿತಾಂಶದ ಬಗ್ಗೆ ಪ್ರಸ್ತಾಪಿಸಿ ಖಾಸಗಿ ಶಾಲೆಗಳಲ್ಲಿ ಪ್ರತಿಭಾವಂತ ಮಕ್ಕಳನ್ನು ಸೇರಿಸಿಕೊಂಡು ಅವರಿಗೆ ವಿಶೇಷ ಬೋಧನೆ ಮಾಡುವ ಮೂಲಕ ಉತ್ತಮ ಫಲಿತಾಂಶ ಬರುವಂತೆ ಮಾಡುತ್ತಾರೆಂದರು. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಜೊತೆಗೆ ಅತಿ ಹಿಂದುಳಿದ ಹಾಗೂ ಬಡ ಮಕ್ಕಳು ವಿದ್ಯಾಭ್ಯಾಸ ಮಾಡುವುದರಿಂದ ಉತ್ತಮ ಫಲಿತಾಂಶ ಬರಲು ಹಿನ್ನಡೆಯಾಗುತ್ತಿದೆ ಎಂದರು. ಅತಿ ಹಿಂದುಳಿದ ಪ್ರದೇಶದಿಂದ ಬರುವ ಮಕ್ಕಳು ಅಷ್ಟಾಗಿ ವಿದ್ಯೆ ಕಲಿಯುವ ಬಗ್ಗೆ ಆಸಕ್ತಿ ನೀಡುವುದಿಲ್ಲ. ಇದರ ಜೊತೆಗೆ ಶಿಕ್ಷಕರ ಕೊರತೆ ಸಹ ಪ್ರಮುಖ ಕಾರಣವಾಗಿದೆ ಎಂದರು. ಖಾಸಗಿ ಶಾಲೆಗಳಿಂದಾಗಿ ಸರ್ಕಾರಿ ಶಾಲೆಗಳು ಪ್ರತಿ ವರ್ಷವೂ ಕಡಿಮೆ ಆಗುತ್ತಾ ಹೋಗುತ್ತಿದೆ ಎಂದರು. ಒಟ್ಟು 166 ಪ್ಲಸ್ 68 ಮುಖ್ಯ ಶಿಕ್ಷಕರು ಹಾಜರಿದ್ದಾರೆ ಅಂತ ಭಾವಿಸಿದೆ. ಎಲ್ಲರೂ ಬಂದಿದ್ದಾರೆ ಅಂತಲೂ ಕೂಡ ನಾನು ತಿಳಿದಿದ್ದೇನೆ. ಈ ಪೈಕಿ ತುಮಕೂರು ತಾಲೂಕಿನಲ್ಲಿ 25 ಸರ್ಕಾರಿ ಶಾಲೆಗಳಿದೆ, ಹಾಗೆ ಕುಣಿಗಲ್ನಲ್ಲಿ 30 ಸರ್ಕಾರಿ ಶಾಲೆಗಳಿದೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ತುಮಕೂರಿನಲ್ಲಿ 3 ಮತ್ತು ಕುಣಿಗಲ್ನಲ್ಲೂ 3 ಇದೆ. ಅನುದಾನಿತ ಶಾಲೆಗಳು ತುಮಕೂರಿನಲ್ಲಿ 63 ಇದ್ದಲ್ಲಿ ಕುಣಿಗಲ್ನಲ್ಲಿ 25 ಇದೆ. ಅನುದಾನ ರಹಿತ ಶಾಲೆಗಳು ತುಮಕೂರಿನಲ್ಲಿ 75 ಇದೆ, ಹಾಗೂ ಕುಣಿಗಲ್ನಲ್ಲಿ 10 ಇದೆ. ಇದು ಒಟ್ಟು 166 ಪ್ಲಸ್ 68. ಶಿಕ್ಷಣ ಇಲಾಖೆಯಲ್ಲಿ ನಾವೆಲ್ಲ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಿ. ಬಹಳಷ್ಟು ವಿಶೇಷವಾಗಿ ಅಧಿಕಾರ ಸ್ಥಾನದಲ್ಲಿರುವವರು ಮತ್ತು ಹಿರಿಯ ಮುಖ್ಯ ಶಿಕ್ಷಕರು ಸರ್ಕಾರಿ ಶಾಲೆಗಳಲ್ಲಿ ಈ ಸಂಖ್ಯೆಗಳನ್ನ ನಾನು ಉದ್ದೇಶಪೂರ್ವಕವಾಗಿ ಕಾನ್ಶಿಯಸ್ಲಿ ನಾನು ಇಲ್ಲಿ ಮುಂದಿಡ್ತಾ ಇದ್ದೇನೆ. ಬಹುಶಃ ಕಳೆದ 10 ವರ್ಷಗಳ ಹಿಂದೆ ಈ ತರಹದ ಒಂದು ಅಂಕಿ ಸಂಖ್ಯೆಗಳನ್ನು ಪರಿಶೀಲಿಸಿದ್ರೆ ಇದು ಬೇರೆ ರೀತಿಯಲ್ಲಿ ಇರ್ತಾ ಇತ್ತು. ಅದಕ್ಕಿಂತ 10 ವರ್ಷಗಳಲ್ಲಿ ಇನ್ನೂ ಬೇರೆ ರೀತಿಯಲ್ಲಿ ಇರ್ತಾ ಇತ್ತು. ಈ ಟ್ರೆಂಡ್ ಅನ್ನೋದು ಯಾವ ಕಡೆ ಇದೆ ಅನ್ನೋದು ನೀವು ಗಮನಿಸಬಹುದು. ಈ ಟ್ರೆಂಡ್ ಅನ್ನೋದು ಸರ್ಕಾರಿ ಶಾಲೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಉಳಿದ ವಿಭಾಗಗಳಲ್ಲಿ ಶಾಲೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದು ಒಂದು ರಾಷ್ಟ್ರೀಯ ಪ್ರಕ್ರಿಯೆಯಾಗಿದೆ. ನಾನು ರಾಜ್ಯದಲ್ಲೂ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮಂಜುನಾಥ್ ಸೇರಿದಂತೆ ಡಿಡಿಪಿಐ ಕಚೇರಿಯ ವಿಶೇಷ ಪರಿವೀಕ್ಷಕರುಗಳು ಪಾಲ್ಗೊಂಡು ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಿದರು. ತುಮಕೂರು ಮತ್ತು ಕುಣಿಗಲ್ ತಾಲೂಕಿನ 168 ಮುಖ್ಯ ಶಿಕ್ಷಕರು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದರು. ಎಲ್ಲರೂ ಉತ್ತಮ ಜೀವನ ಮಾಡಲು ಸಂವಿಧಾನದ ಅಂಶಗಳು ನೆರವಾಗುತ್ತವೆ ಎಂದು ಗುಬ್ಬಿ ನ್ಯಾಯಾಧೀಶರಾದ ಫೈರೋಜಾ ಹೇಳಿದ್ದಾರೆ. ಸಂವಿಧಾನವನ್ನು ಹೆಚ್ಚಿನದಾಗಿ ಅರಿತಾಗ ಮಾತ್ರ ಕಾನೂನುಗಳನ್ನು ಚೆನ್ನಾಗಿ ತಿಳಿಯಬಹುದು. ಸಂವಿಧಾನ ಕಾನೂನುಗಳ ಮೂಲವಾಗಿದ್ದು ಯಾವುದೇ ಕಾನೂನುಗಳು ಬಂದರೂ ಅದು ಸಂವಿಧಾನದ ಆಧಾರದ ಮೇಲೆ ರಚಿತವಾಗುತ್ತದೆ ಎಂದು ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಫೈರೋಜಾ ಹೆಚ್ ಉಕ್ಕಲಿ ತಿಳಿಸಿದರು. ಗುಬ್ಬಿ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘ ಗುಬ್ಬಿ ಆಯೋಜನಾ ಇಲಾಖೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ದಿನದ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಇಂದು ನಾವೆಲ್ಲ ಉತ್ತಮವಾಗಿ ಜೀವನ ಮಾಡಲು ಸಂವಿಧಾನದಲ್ಲಿನ ಮುಖ್ಯ ಅಂಶಗಳು ಕಾರಣವಾಗಿವೆ. ಅದರಲ್ಲಿನ ಪ್ರತಿಯೊಂದು ಅಂಶಗಳು ಸಮಾಜದ ಅಭಿವೃದ್ಧಿ, ಸಮಾನತೆ, ಹಕ್ಕುಗಳು ಎಲ್ಲವನ್ನೂ ತಿಳಿಸುತ್ತವೆ. ಇಂತಹ ದೊಡ್ಡ ದೇಶದಲ್ಲಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜೀವನ ಮಾಡಲು ಸಂವಿಧಾನವೇ ಕಾರಣ ಎಂದರು. ವಕೀಲರು ಹೆಚ್ಚಿನದಾಗಿ ಸಂವಿಧಾನವನ್ನು ತಿಳಿದುಕೊಳ್ಳಬೇಕು, ನಿರಂತರ ಪ್ರಯತ್ನದಲ್ಲಿ ತಾವುಗಳು ಇರಬೇಕು, ವಕೀಲರು ಓದುವಂತಹ ಅಭ್ಯಾಸ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು.
ಕೆಲವೊಂದು ದೇಶಗಳಲ್ಲಿ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಇದೆ, ಅಲ್ಲಿ ಏನಂದ್ರೆ ಇಟ್ಸ್ ಅ ರೂಲ್ ಆಫ್ ಕಿಂಗ್ ಅಂತ. ಅಂದ್ರೆ ಅಲ್ಲಿ ಯಾರು ಮುಖ್ಯಸ್ಥರಿರ್ತಾರೋ ಅವರು ಏನು ಕಾಯ್ದೆಗಳನ್ನು ಮಾಡ್ತಾರೋ ಅದೇ ಪ್ರಕಾರ ಆ ದೇಶದ ಜೀವನ ನಡೀತಾ ಇರುತ್ತೆ. ಆದ್ರೆ ನಮ್ಮಲ್ಲಿ ಹಾಗಲ್ಲ, ಇಲ್ಲಿ ಪ್ರಜಾಪ್ರಭುತ್ವದ ದೇಶ, ಹಾಗಾಗಿ ನಮ್ಮೆಲ್ಲರ ಸಹಕಾರದಿಂದ ಈ ದೇಶ ನಡೆಯುತ್ತೆ. ಆದ್ರೆ ನಾವೆಲ್ಲರೂ ತಿಳುವಳಿಕೆಯುಳ್ಳ ಪ್ರಜೆಗಳಾಗಬೇಕು. ಅದಕ್ಕೆ ನಮಗೆ ಈ ಸಂವಿಧಾನ ದಿನ ಆಚರಣೆ ಮಾಡಿದ್ರೆ ಅಷ್ಟೇ ಸಾಲದು, ಸಂವಿಧಾನದ ಅಂಶವನ್ನು ತಿಳ್ಕೊಳ್ಬೇಕು. ಅದಕ್ಕೆ ಮುಖ್ಯವಾಗಿ ವಕೀಲರು, ಯಾಕಂದ್ರೆ ನನ್ನ ಪ್ರಕಾರ ಇದು ವಕೀಲರ ದಿನಾಚರಣೆ ಅಂತೀನಿ ನಾನು. ಯಾಕಂದ್ರೆ ಮುಖ್ಯವಾಗಿ ಮೊದಲೆಲ್ಲ ಏನಂತಂದ್ರೆ ಲಾಗ್ ಬಂದಾಗ ಮಾತ್ರ ಕಾನ್ಸ್ಟಿಟ್ಯೂಷನ್ ಅನ್ನ. ಹಿರಿಯ ವಕೀಲ ಕ್ಷೀರ ಕುಮಾರಸ್ವಾಮಿ ಮಾತನಾಡಿ, ಭಾರತದ ಬೃಹತ್ ಸಂವಿಧಾನ ರಚನೆಯಾಗಲು ಹಲವು ದೇಶಗಳ ಉತ್ತಮವಾದ ಅಂಶಗಳನ್ನು ಎರವಲು ಪಡೆದುಕೊಂಡು ಸಾಕಷ್ಟು ದೊಡ್ಡದಾಗಿ ರಚನೆ ಮಾಡಲಾಗಿದೆ. ಸುಮಾರು 135 ಕೋಟಿ ಜನಸಂಖ್ಯೆ ಇರುವಂತಹ ದೇಶದಲ್ಲಿ ಗಣತಂತ್ರ ವ್ಯವಸ್ಥೆಯನ್ನು ಹೊಂದಿದ್ದು ಆ ಗಣತಂತ್ರ ವ್ಯವಸ್ಥೆಗೆ ಮೂಲವಾಗಿ ಭಾರತದ ಸಂವಿಧಾನವೇ ತಾಯಿಯಾಗಿದೆ. ವಕೀಲರು ಪ್ರಾಮಾಣಿಕತೆಯಿಂದ ಹಾಗೂ ಮಾನವೀಯ ಮೌಲ್ಯಗಳನ್ನು ಇಟ್ಟುಕೊಂಡು ಕೆಲಸ ಮಾಡಬೇಕಾಗಿದೆ. ಜನರ ನಂಬಿಕೆ ವಿಶ್ವಾಸವನ್ನು ಉಳಿಸಿಕೊಂಡು ಹೋಗುವಂತಹ ಕೆಲಸವನ್ನು ವಕೀಲರ ಸಮುದಾಯ ಮಾಡಬೇಕಾಗಿದೆ ಎಂದು ತಿಳಿಸಿದರು. 24 ಹೈಕೋರ್ಟ್ ಇದೆ, ಸದ್ಯ 562 ನ್ಯಾಯಮೂರ್ತಿಗಳ ಸಂಖ್ಯೆ ಅಷ್ಟಿದೆ, ನ್ಯಾಯಾಧೀಶರ ಸಂಖ್ಯೆ 69, ಮಹಿಳಾ ನ್ಯಾಯಾಧೀಶರು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಮುಖ್ಯವಾಗಿ ಗಮನ ಕೊಡಬೇಕು, ಸಾಕ್ಷರ ಕಾನೂನಿಗಿಂತ ಜಾಸ್ತಿ ನ್ಯಾಯಾಂಗಕ್ಕೆ ಗಮನವನ್ನು ಕೊಡುವಂತಹ ಸಂವಿಧಾನ ದಿವಸ. ಕಾರಣ ಏನು ಅಂದ್ರೆ, ಇಡೀ ಭಾರತದ ಸಂವಿಧಾನವನ್ನು ಕಾರ್ಯಾಂಗವಾಗಲಿ ಶಾಸಕಾಂಗವಾಗಲಿ ರಕ್ಷಣೆ ಮಾಡೋದಿಲ್ಲ. ಇಡೀ ಸಂವಿಧಾನವನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ಸುಪ್ರೀಂ ಕೋರ್ಟ್ ಮೇಲಿದೆ ಮತ್ತು ವಕೀಲರ ಮೇಲೆ ಇದೆ. ವಕೀಲರು ಸುಪ್ರೀಂ ಕೋರ್ಟ್ ಮಾತ್ರ ಈ ದೇಶದ ನ್ಯಾಯಾಂಗವನ್ನು ಬೆಂಚಿಸಿ ಭಾರತದ ಮಾತ್ರ ರಕ್ಷಣೆ ಮಾಡುತ್ತಾರೆ. ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ವಕೀಲ ಸಂಘದ ಅಧ್ಯಕ್ಷ ಡಿ ಮಂಜುನಾಥ್, ಅಧಿಕ ಸಿವಿಲ್ ನ್ಯಾಯಾಧೀಶರಾದ ಗಣೇಶ್, ಸಹಾಯಕ ಸಹಕಾರಿ ಅಭಿಯೋಜಕಿ ಟಿ ರಾಖಿ, ಉಪಾಧ್ಯಕ್ಷ ಕೆಟಿ ಪ್ರಕಾಶ್, ಯೋಗೀಶ್, ಮಂಜುನಾಥ್, ಎಂಪಿ ಮೋಹನ್ ಇನ್ನಿತರರು ಉಪಸ್ಥಿತರಿದ್ದರು. ಡಾಬಸ್ಪೇಟೆ ಬಳಿ ಎಲೆಕ್ಯಾತನಹಳ್ಳಿಯಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವದಲ್ಲಿ ಶತಾಯುಷಿ ಪುಟ್ಟ ನರಸಯ್ಯ ಧ್ವಜಾರೋಹಣ ನೆರವೇರಿಸಿದರು. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಎಲೆಕ್ಯಾತನಹಳ್ಳಿ ಗ್ರಾಮದಲ್ಲಿ ಕನ್ನಡ ಗೆಳೆಯರ ಬಳಗದಿಂದ ಆಯೋಜಿಸಿದ 62ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಊರಿನ ಶತಾಯುಷಿ ಪುಟ್ಟ ನರಸಯ್ಯ ಧ್ವಜಾರೋಹಣ ನೆರವೇರಿಸಿದರು. ಕನ್ನಡ ಹಬ್ಬದಲ್ಲಿ ಯಾವುದೇ ಜಾತಿ ಮತ ಪಂಥವನ್ನು ಬೆರೆಸದೆ ಪಕ್ಷಾತೀತವಾಗಿ ರಾಜ್ಯೋತ್ಸವವನ್ನು ನಮ್ಮ ಗ್ರಾಮದಲ್ಲಿ ಯುವಕರು ಆಚರಿಸುತ್ತಿರುವುದನ್ನು ನೋಡುತ್ತಿದ್ದರೆ 116 ವರ್ಷವಾಗಿದ್ದರೂ ಕನ್ನಡಾಭಿಮಾನ ನನ್ನ ಮನಸ್ಸಿನಲ್ಲಿ ತುಂಬಿ ಬರುತ್ತಿದೆ. ಇಂದಿನ ಯಾಂತ್ರೀಕೃತ ಬದುಕಿನಲ್ಲಿ ಮಾನವರಿಗೆ ಪೌಷ್ಟಿಕಯುಕ್ತ ಆಹಾರ ದೊರೆಯದೆ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ತಾವೇ ಸಾವಯವ ಕೃಷಿ ಅನುಸರಿಸಿಕೊಂಡು ಬೆಳೆಗಳನ್ನು ಬೆಳೆದು ಸೇವಿಸುವತ್ತ ಜನರು ಗಮನಹರಿಸಬೇಕೆಂದು ಶತಾಯುಷಿ ಪುಟ್ಟ ನರಸಯ್ಯ ಹೇಳಿದರು. ಆಗಿನ ಕಾಲದಾಗೆ ಹೆಂಗೋಯ್ತು ಬಿಡಿ, ಅದು ರೈತರ ಈಗ ಬದಲಾವಣೆ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಖುಷಿ ಈಗ ಹೇಳಕತ್ತೆ ಅವಾಗಂದ್ರೆ ಯಾರನ್ನು ಒಬ್ರು ಮುಖೋಸ್ತರು ಹೇಳಿದ್ರೆ ಎಲ್ರು ಗ್ರೇಸರ್, ಇವಾಗ ಗ್ರೇಸರ್ ಎಲ್ಲರೂ ಒಂದ್ ನಾಯಕತ್ವದಲ್ಲಿ ಹೋಗ್ಬೇಕು ಅಂತ ಹೇಳ್ತೀರಾ. ಇದೇ ವೇಳೆಯಲ್ಲಿ ಗ್ರಾಮದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಕನ್ನಡ ನಾಡು ನುಡಿ ಸಂಬಂಧಿತ ಗೀತೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಅಲ್ಲಿ ನೆರೆದಿದ್ದವರ ಚಪ್ಪಾಳೆ ಗಿಟ್ಟಿಸಿದರು. ಕೆಂಗಲ್ ಕೆಂಪುಹಳ್ಳಿಯ ಯುವ ಮುಖಂಡ ಉದಯ್ ಕುಮಾರ್ ಮಾತನಾಡಿ, ಗೆಳೆಯರ ಒತ್ತಾಸೆಯಂತೆ ನಾವೆಲ್ಲ ಸೇರಿ ನುಡಿ ಹಬ್ಬವನ್ನು ನೆಲಮಂಗಲ ತಾಲೂಕಿನ ಗಡಿಗ್ರಾಮವಾದ ಎಲೆಕ್ಯಾತನಹಳ್ಳಿಯಲ್ಲಿ ಆಚರಿಸುತ್ತಿರುವುದು ಅತೀವ ಸಂತಸ ಉಂಟು ಮಾಡಿದೆ. ಕನ್ನಡ ಭಾಷೆ ಸುದೀರ್ಘ 2500 ವರ್ಷದ ಇತಿಹಾಸವಿದ್ದು ಹಲ್ಮಿಡಿ ಶಾಸನದಿಂದ ಹಿಡಿದು ಈಗಿನ ಬಂಡಾಯ ಸಾಹಿತ್ಯದವರೆಗೆ ವಿಶಾಲವಾಗಿ ಬೆಳೆದಿದೆ. ನಮ್ಮ ನುಡಿ ಹಬ್ಬ ಚಿಕ್ಕವಾಗಿದ್ದರೂ ಗ್ರಾಮದ ಶತಾಯುಷಿ ಪುಟ್ಟ ನರಸಯ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಯುವಕರಲ್ಲಿ ಜೀವನೋತ್ಸಾಹ ಹೆಚ್ಚಾಗಿದೆ ಎಂದರು. ಗ್ರಾಮದಲ್ಲಿ ಕನ್ನಡಾಂಬೆಗೆ ನಾವು ಒಂದು ಹಬ್ಬನ ಆಚರಿಸಬೇಕು, ನಮ್ಮ ಕೈಲಾದ ಮಟ್ಟಿಗೆ ಇವತ್ತು ಒಂದು ಕಾರ್ಯಕ್ರಮ ಮಾಡಬೇಕು ಅಂತೆಲ್ಲ ಯುವಕರು ಮನಗೊಂಡು ಮುಂದೆ ಬಂದು ಇವತ್ತಿನ ದಿನ ಚಿಕ್ಕದಾಗಿ ಚೊಕ್ಕದಾಗಿ ಬೇರೆ ಗ್ರಾಮಗಳಿಗೆ ಮಾರ್ಗದರ್ಶಕವಾಗಿ ಆಚರಣೆಯನ್ನು ಏನು ಮಾಡಿದ್ದಾರೆ. ಇಲ್ಲಿ ಯಾವುದೇ ಅದ್ದೂರಿ ಆಡಂಬರ ಏನಿಲ್ಲದಲೆ ತಮ್ಮ ಕೈಲಾದ ಮಟ್ಟಿಗೆ ಯಾರ ಹತ್ರ ದೇಣಿಗೆ ಪಡೆದಲೆ, ಯಾರ ಲೀಡರ್ಗಳನ್ನೂ ಆಗಲಿ ಯಾವುದೇ ರೀತಿ ರಾಜಕಾರಣಿ ಮುಖಂಡರುಗಳನ್ನು ಕೂಡ ಇಲ್ಲಿ ಯಾರನ್ನೂ ಸೇರಿಸ್ದಲೆ ಯುವಕರು ಇವತ್ತು ಒಗ್ಗೂಡಿ ಇವತ್ತಿನ ಏನು ಕಾರ್ಯಕ್ರಮ ಇಲ್ಲಿ ಮಾಡಿದ್ದಾರೆ ಇದು ಖಂಡಿತವಾಗ್ಲೂ ಎಲ್ಲಾ ಗ್ರಾಮಗಳಿಗೂ ಮಾರ್ಗದರ್ಶಕವಾಗಿರತಕ್ಕಂಥದ್ದು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಕೆಂಪಣ್ಣ, ವೈದ್ಯ ನರೇಂದ್ರ ಕುಮಾರ್, ಉದ್ಯಮಿ ಬೆಟ್ಟಹಳ್ಳಿ ಶ್ರೀನಿವಾಸ್, ಪಟೇಲ್ ರಮೇಶ್, ಮುಖಂಡರಾದ ನರೇಂದ್ರ ಕುಮಾರ್, ರಾಜಣ್ಣ, ಚಂದ್ರಕುಮಾರ್, ರಘುರಾಮಯ್ಯ, ಮಂಜಣ್ಣ, ಕನ್ನಡಪರ ಸಂಘಟನೆಯ ರವಿಕುಮಾರ್ ಇನ್ನಿತರರು ಉಪಸ್ಥಿತರಿದ್ದರು. ಸ್ಥಗಿತಗೊಂಡಿರುವ ಅಂಗವಿಕಲರ ಪುನರ್ವಸತಿ ಕೇಂದ್ರ ಪ್ರಾರಂಭಕ್ಕೆ ಅಂಗವಿಕಲರ ಒಕ್ಕೂಟದ ಅಧ್ಯಕ್ಷರು ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದ್ದಾರೆ. ವಿಕಲಚೇತನರು ಸಾಕಷ್ಟು ಸಮಸ್ಯೆಗಳ ಮಧ್ಯೆ ಬದುಕುತ್ತಿದ್ದಾರೆ.
ಅನುಕಂಪದ ಮಾತನಾಡುವ ಸರ್ಕಾರವೇ ಯಾವುದೇ ಸೌಲಭ್ಯ ಒದಗಿಸುತ್ತಿಲ್ಲ ಎಂದು ತುಮಕೂರು ಜಿಲ್ಲಾ ಅಂಗವಿಕಲರ ಒಕ್ಕೂಟದ ಅಧ್ಯಕ್ಷ ಸುರೇಂದ್ರ ಕುಮಾರ್ ಆರೋಪಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರ ಕಾರ್ಯಸ್ಥಗಿತ ಮಾಡಿ 8 ವರ್ಷ ಆಗಿದೆ. ಜಿಲ್ಲಾಡಳಿತದ ನಿರ್ಲಕ್ಷ್ಯದ ಫಲವಾಗಿ ಕೇಂದ್ರ ಕಾರ್ಯ ನಿಲ್ಲಿಸಿದೆ. ಇದರಿಂದ ಅಂಗವಿಕಲರ ವೈದ್ಯಕೀಯ, ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಹಾಗೂ ಪುನರ್ವಸತಿ ಹಕ್ಕನ್ನೇ ಕಸಿದುಕೊಂಡಂತಾಗಿದೆ. ಅಲ್ಲದೆ ಇದು ಅಂಗವಿಕಲರ ಸಮುದಾಯಕ್ಕೆ ಮಾಡಿದ ದ್ರೋಹ ಎಂದು ಆರೋಪಿಸಿದರು. ಪುನರ್ವಸತಿ ಕೇಂದ್ರ ಆರಂಭಕ್ಕೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಜಿಲ್ಲಾಡಳಿತ ಡಿಸೆಂಬರ್ 30ರ ಒಳಗೆ ಅಂಗವಿಕಲರ ಪುನರ್ವಸತಿ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ದ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡುವುದಾಗಿ ತಿಳಿಸಿದರು. ಪಾವಗಡದ ಸ್ವಾಮಿ ವಿವೇಕಾನಂದ ಒಕ್ಕೂಟಕ್ಕೆ ಪುನರ್ವಸತಿ ಕೇಂದ್ರ ನಡೆಸಲು ಅವಕಾಶ ನೀಡಬೇಕು. ಸಭಾ ನಡವಳಿ ತಿರುಚಿ ಬರೆದ ಅಧಿಕಾರಿಯ ವಿರುದ್ದ ಕ್ರಮ ಜರುಗಿಸಬೇಕು. ಪುನರ್ವಸತಿ ಕೇಂದ್ರ ಜಿಲ್ಲಾಡಳಿತಕ್ಕೆ ಅಗತ್ಯವಿಲ್ಲ ಎನ್ನುವುದಾದರೆ ಜಿಲ್ಲೆಗೆ ಅಂಗವಿಕಲರ ಪುನರ್ವಸತಿ ಕಾರ್ಯಕ್ರಮ ಅಗತ್ಯವಿಲ್ಲ ಎಂದು ಘೋಷಿಸಬೇಕು. ಇಲ್ಲವಾದಲ್ಲಿ ನ್ಯಾಯಾಲಯದ ಮೊರೆ ಹೋಗುವುದು ಖಚಿತ ಎಂದು ಎಚ್ಚರಿಕೆ ನೀಡಿದರು. ಸ್ಟೇಟ್ ಲೆವೆಲ್ ಅಲ್ಲಿ ಜಿಲ್ಲೆಗೆ ಹೋಗಿ ಜಿಲ್ಲಾಧಿಕಾರಿ ಭೇಟಿ ಮಾಡೋಣ, ಖರ್ಚು ಮಾಡೋಣ, ಇದು ಅನುಕೂಲ ಅನುಕೂಲ ಅಂತ ಇಲ್ಲ. ಅಲ್ಲೇ ಸ್ಟೇಟ್ ಲೆವೆಲ್ ಆಫೀಸಲ್ಲಿ ಕುತ್ಕೊಂಡು ಜೋರ್ ಜೋರ್ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅಷ್ಟೇ ಬಿಟ್ರೆ ಡೈರೆಕ್ಟ್ ಆಫೀಸ್ಗೆ ಸರ್, ಡೈರೆಕ್ಟ್ ಆಫೀಸ್ಗೆ ನಮ್ಮ ಎ ಸಿ ಆಫೀಸ್ ಕರೆಕ್ಟ್ 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 ಹೌದು ಹೌದು ಹೌದು. ಸೊ ಇದೆಲ್ಲ ಒಂದಲ್ಲ ಹೇಳಿದ್ರೆ 100 ಸಮಸ್ಯೆ ತೆಗಿಬಹುದು. ಬಟ್ ನಾವಿವತ್ತು ಫೋಕಸ್ ಮಾಡ್ತಿರೋದು ಜಿಲ್ಲಾ ಅನುಕೂಲ ಪುನರ್ವಸತಿ ಕೇಂದ್ರದ ಮೂಲಕ ಎಲ್ಲಾ ತರದ ಅಂಗವಿಕಲರಿಗೆ ವಿಶೇಷವಾಗಿ ನಡೆದಲ್ಲ ಮಾತು ತಿಳಿದೇ ಇರೋರು ಮತ್ತೆ ಬುದ್ಧಿಮಾನ್ಯ ಮಕ್ಕಳು ಮತ್ತೆ ಕೌನ್ಸಿಲಿಂಗ್ ಅಗತ್ಯ ಇರೋರು ಸೆರೆಬ್ರಲ್ ಪಾಲಿಸಿ ಮಕ್ಕಳು ಈ ಸಿವಿಯರ್ ಡಿಸೆಬಿಲಿಟಿ ಅವರಿಗೆ ಸೇವೆಗಳು ಕೊಡೋದಕ್ಕೆ ಆರ್ಥಿಕ, ಸಾಮಾಜಿಕ ಹಾಗೇನೆ ವೈದ್ಯಕೀಯ, ಶೈಕ್ಷಣಿಕ ಪುನರ್ವಸತಿ ಮತ್ತೆ ಇವರಿಗೆ ಸಶಕ್ತೀಕರಣ ಮಾಡಲಿಕ್ಕೆ ಕೇಂದ್ರದ ಒಂದು ಸೇವೆಗಳು ತುಂಬಾ ಅಗತ್ಯ ಇದೆ. ಇದು ಪ್ರಾರಂಭ ಆಗಬೇಕು, ಆಗದೆ ಇದ್ರೆ ಸೊ ಜಿಲ್ಲಾ ಆಡಳಿತದ ನಾವು ಕೋರ್ಟ್ ಬಿಟ್ಟರೆ ಬೇರೆ ದಾರಿ ಇಲ್ಲ. ಈಗಾಗಲೇ ಎಲ್ಲ ಪ್ರಯತ್ನಗಳು ಮಾಡಿದ್ದೀವಿ. ಸೊ ಇದನ್ನ ಆ ರೀತಿನೇ ಬಿಂಬಿಸಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಇನ್ನೊಂದು ಎರಡನೇ ವಿಷಯ ಈಗಾಗಲೇ ನಡೆದಿದೆ. ಈಗ ಜಿಲ್ಲೆಯಲ್ಲಿ ಪುನರ್ವಸತಿ ಕಾರ್ಯಕ್ರಮ ಇದೆ. 321 ಪಂಚಾಯತಿಗಳಲ್ಲಿ ಅಂಗವಿಕಲ ಪುನರ್ವಸತಿ ಕಾರ್ಯಕರ್ತರಿದ್ದಾರೆ, ಅವರು ಅಂಗವಿಕಲರೇ. 10 ತಾಲೂಕಲ್ಲಿ ಕೂಡ ಒಬ್ಬ ಸಂಯೋಜಕರಿದ್ದಾರೆ, ಅವರು ಅಂಗವಿಕಲರೇ. ಈ ಕಾರ್ಯಕ್ರಮ 10 ಆಯಿತು. ಆ ಅಂಗವಿಕಲ ಪುನರ್ವಸತಿ ಕಾರ್ಯಕರ್ತರು ಏನ್ ಕೆಲಸ ಮಾಡಬಹುದು ಅವ್ರಿಗೂ ಗೊತ್ತಿಲ್ಲ. ಅದು ಜಿಲ್ಲಾಡಳಿತ ಹೇಳ್ತಾರೆ. ಅದೇ ಸರ್, ಹೌದೇ ಅವರೇ. ಅವ್ರಿಗೂ ಇವ್ರು ಕುತ್ಕೊಂಡು ರಿವ್ಯೂ ಮಾಡಲ್ಲ. ಅವ್ರು ಎಷ್ಟು ಜನ ಮಕ್ಕಳನ್ನ ಸ್ಕೂಲ್ಗೆ ಸೇರಿಸಿದ್ರು, ಎಷ್ಟು ಜನ ಡ್ರಾಪ್ ಔಟ್ ನ ಸ್ಕೂಲ್ಗೆ ಮತ್ತೆ ಕರ್ಕೊಂಡು ಹೋಗ್ಬಿಟ್ರು, ಅಥವಾ ಎಷ್ಟು ಜನ ಮಕ್ಕಳು ಸಲಕರಣೆ ಕೊಡಿಸಿದ್ರು, ಎಷ್ಟು ಜನಕ್ಕೆ ಪೆನ್ಷನ್ ಮಾಡಿಸಿದ್ರು, ಎಷ್ಟು ಜನಕ್ಕೆ ಸರ್ಟಿಫಿಕೇಟ್ ಮಾಡಿಸಿದ್ರು, ಎಷ್ಟು ಜನ ನಕಲಿ ಅಂಗವಿಕಲರು ಕಂಡಿಡಿದ್ರು. ಒಕ್ಕೂಟದ ಉಪಾಧ್ಯಕ್ಷ ಚಂದ್ರಶೇಖರ್, ಕಾರ್ಯದರ್ಶಿ ಮಹೇಶ್, ಶಾಂತಪ್ಪ, ಕುಮಾರ್, ಮಂಜುಳಾ, ಗಾಯತ್ರಿ, ರವೀಶ್ ಇತರರು ಇದ್ದರು. ಗುಬ್ಬಿ ತಾಲೂಕು ಹಾಗಲವಾಡಿಯಲ್ಲಿ ಪುನಶ್ಚೇತನಗೊಂಡ ಕೆರೆಗಳ ಹಸ್ತಾಂತರ ನಡೆಯಿತು. ಕೆರೆಗಳ ರಕ್ಷಣೆಗೆ ಕಠಿಣ ಕಾನೂನು ಅವಶ್ಯ ಎಂದು ಸಂಸದ ಎಸ್ಪಿ ಮುದ್ದಹನುಮೇಗೌಡ ಅಭಿಪ್ರಾಯಪಟ್ಟರು. ಗುಬ್ಬಿ ತಾಲೂಕು ಹಾಗಲವಾಡಿ ಹೋಬಳಿಯ ಹರಳಕಟ್ಟೆ ಹಾಗೂ ಹಾಗಲವಾಡಿ ಗ್ರಾಮ ಪಂಚಾಯಿತಿ ಹಾಗೂ ಧರ್ಮಸ್ಥಳ ಸಂಸ್ಥೆ ಸಹಯೋಗದಲ್ಲಿ ನಡೆದ ಪುನಶ್ಚೇತನ ಕೆರೆಗಳ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು. ಸಂಸದ ಎಸ್ಪಿ ಮುದ್ದಹನುಮೇಗೌಡರು ಈ ವೇಳೆ ಮಾತನಾಡಿ, ಕೆರೆಗಳ ರಕ್ಷಣೆಗೆ ಕಟ್ಟುನಿಟ್ಟಿನ ಕಾನೂನು ಇದ್ರೂ ಒತ್ತುವರಿ ತಡೆಯಲು ಸಾಧ್ಯವಾಗುತ್ತಿಲ್ಲ ಎಂದರು. ಭೂಮಿ ಜನರ ಅವಶ್ಯಕತೆಯನ್ನು ನೀಗಿಸುತ್ತದೆ ಹೊರತು ಅತಿ ಆಸೆ ಪೂರೈಸುವಷ್ಟು ಶಕ್ತಿ ಇಲ್ಲ ಎಂದು ಗಾಂಧೀಜಿ ಹೇಳಿದರು. ಮನುಷ್ಯನ ದುರಾಸೆಗೆ ನೀರು, ವನಸಂಪತ್ತು, ಪ್ರಾಣಿ ಸಕಲವೂ ನಾಶವಾಗುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಕೆರೆ ಕಟ್ಟೆಗಳನ್ನು ನೀರು ಸಂಗ್ರಹಿಸುವ ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶಕ್ಕೂ ಬಳಸದಂತೆ ಕಠಿಣ ಕಾನೂನು ಜಾರಿಗೆ ತಂದು ಒತ್ತುವರಿ ತಡೆದು ಕೆರೆ ಉಳಿಸಬೇಕು ಎಂದು ಮುದ್ದಹನುಮೇಗೌಡರು ಹೇಳಿದರು. ತೆವಡೇಹಳ್ಳಿ ಮಠದ ಗೋಸಲ ಚನ್ನಬಸವೇಶ್ವರ ಸ್ವಾಮೀಜಿ ನಮ್ಮೂರು ನಮ್ಮ ಕೆರೆ ನಾಮಫಲಕ ಅನಾವರಣ ಮಾಡಿದರು. ಶಾಸಕ ಎಸ್ಆರ್ ಶ್ರೀನಿವಾಸ್ ಮತ್ತಿತರರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಅಂತರ್ಜಲ ಮಟ್ಟ ಸುಧಾರಣೆಗೆ ಹೆಚ್ಚು ಹೆಚ್ಚು ಚೆಕ್ಡ್ಯಾಂ ನಿರ್ಮಿಸಬೇಕೆಂದು ಶಾಸಕ ಸಿಬಿ ಸುರೇಶ್ ಬಾಬು ಹೇಳಿದರು. ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ಹಾಗೂ ದೇವಾಲಯಕ್ಕೆ ಬರುವ ಭಕ್ತರ ಅನುಕೂಲಕ್ಕಾಗಿ ಶ್ರೀ ತೀರ್ಥರಾಮೇಶ್ವರ ವಜ್ರಕ್ಷೇತ್ರದಲ್ಲಿ 1 ಕೋಟಿ ವೆಚ್ಚದಲ್ಲಿ ಚೆಕ್ಡ್ಯಾಂ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಶಾಸಕ ಸಿಬಿ ಸುರೇಶ್ ಬಾಬು ತಿಳಿಸಿದರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಂದಿಕೆರೆ ಹೋಬಳಿಯ ಎರೆಕಟ್ಟೆಯ ಶ್ರೀ ತೀರ್ಥರಾಮೇಶ್ವರ ವಜ್ರಕ್ಷೇತ್ರದಲ್ಲಿ ಚೆಕ್ಡ್ಯಾಂ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು,
ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ಉದ್ದೇಶದಿಂದ ಮಳೆಯ ನೀರು ಹರಿದು ವ್ಯರ್ಥವಾಗುವುದನ್ನು ತಪ್ಪಿಸಲು ಅಣೆಕಟ್ಟುಗಳನ್ನು ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುತ್ತಿದ್ದು ಈ ಧಾರ್ಮಿಕ ಕ್ಷೇತ್ರದಲ್ಲಿ ದೇವರುಗಳ ಗಂಗಾಸ್ನಾನ ನಡೆಯುತ್ತದೆ. ಆದ್ದರಿಂದ ದೇವಾಲಯಕ್ಕೆ ಬರುವಂತಹ ಭಕ್ತರಿಗೆ ಅನುಕೂಲವಾಗಲಿ ಎಂದು ಇಲ್ಲಿ ಟಿಎಸ್ಪಿ ಯೋಜನೆಯಡಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ 30 ಮೀಟರ್ ಉದ್ದದ 2.5 ಮೀಟರ್ ಎತ್ತರದ ಅಣೆಕಟ್ಟನ್ನು ಕಟ್ಟಲು ಉದ್ದೇಶಿಸಿದ್ದು ಇದರಿಂದ ಸುಮಾರು 4 MCF ನೀರು ಈ ಡ್ಯಾಂನಲ್ಲಿ ಶೇಖರಣೆಯಾಗುತ್ತದೆ. ಈ ಭಾಗದ ಅಂತರ್ಜಲ ಹೆಚ್ಚುವುದರೊಂದಿಗೆ ರೈತರಿಗೆ ಅನುಕೂಲವಾಗಲಿದೆ ಎಂದರು. ಒಂದೇನು ಮೊದಲಿಂದ ಪುರಾತನ ಕಾಲದಿಂದನೂ ವಜ್ರದ ಬಗ್ಗೆ ನಾವೆಲ್ಲರೂ ಕೂಡ ವಿಶೇಷವಾದಂತ ಒಂದು ನಮ್ಮೆಲ್ಲರಿಗೂ ಕೂಡ ಭಕ್ತಿ ಇರತಕ್ಕಂಥದ್ದು ಗೊತ್ತಿದೆ. ಹಾಗಾಗಿ ಈ ಭಾಗದ ಜನಗಳ ಒತ್ತಡ ಏನಿತ್ತು ಈಗಿನ ಬರಗಾಲದ ಪರಿಸ್ಥಿತಿನಲ್ಲಿ ಇಲ್ಲಿ ನೀರು ಯಾವುದೇ ಸಂದರ್ಭದಲ್ಲಿ ಬತ್ತಿ ಹೋಗದಂಥದ್ದು ಕಳೆದ ಕೆಲವು ದಿನಗಳಲ್ಲಿ ನೀರಿನ ಆತಂಕದಲ್ಲಿದ್ದಂಥದ್ದನ್ನ ನೋಡಿ ಈ ಭಾಗದ ಎಲ್ಲ ರೈತರು ಮತ್ತೆ ಈ ಭಕ್ತರು ನಮ್ಮ ತೀರ್ಥರಾಮೇಶ್ವರ ವಜ್ರದ ಎಲ್ಲ ಭಕ್ತರು ಕೂಡ ಇಲ್ಲೊಂದು ಚೆಕ್ ಡ್ಯಾಮ್ ಆದರೆ ನೀರು ನಿಂತ್ಕೊಳ್ಳೋಂಥದ್ದಾದರೆ ಬಂದಂಥ ಭಕ್ತರು ಇಲ್ಲಿ ಸಾಕಷ್ಟು ಯಾವುದೇ ದೇವರ ಪುಣ್ಯ ಕೆಲಸಗಳಿಗಾಗಲಿ ಹೊಸದಾಗಿ ದೇವಾಲಯಗಳು ನಿರ್ಮಾಣ ಮಾಡಿದಾಗಲಿ ಇಲ್ಲ ದೇವರ ಕಾರ್ಯಗಳು ಮಾಡೋದಕ್ಕಾಗಲಿ ಇಲ್ಲಿಂದ ಪುಣ್ಯದ ನೀರು ತಗೊಂಡು ಹೋಗ್ತಕ್ಕಂಥದ್ದು ವಿಶೇಷವಾದಂಥ ಒಂದು ವಾಡಿಕೆ ಮೊದಲಿಂದನೂ ಇದ್ದಂಥದ್ದು ಈ ಒಂದು ನಮ್ಮ ವಜ್ರದ ಒಂದು ತೀರ್ಥರಾಮೇಶ್ವರ ವಜ್ರದ ಪ್ರತೀತಿ ಅದನ್ನು ಉಳಿಸಿಕೊಂಡು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಟರಾಜು, ಗ್ರಾಮ ಪಂಚಾಯತಿ ಸದಸ್ಯರಾದ ಕೆಂಪರಾಜು, ಉಮೇಶ್, ವೈಸಿ ನಾಗಯ್ಯ, ಗೌರಮ್ಮ, ರಂಗತಾಯಮ್ಮ, ಮಲ್ಲಿಕಾರ್ಜುನ್, ಲಲಿತಮ್ಮ, ಟಿಆರ್ ಯೋಗಾನಂದ್, ನರಸಿಂಹಮೂರ್ತಿ, ರಂಗನಾಥ್, ರಮೇಶ್, ಶಶಿಕುಮಾರ್, ರಾಮು, ಕಾಡಯ್ಯ, ಮಂಜುನಾಥ್, ದ್ಯಾಮಯ್ಯ, ಸಣ್ಣ ನೀರಾವರಿ ಇಲಾಖೆಯ ಇಂಜಿನಿಯರ್ ಚಿತ್ತಯ್ಯ ಇತರರು ಉಪಸ್ಥಿತರಿದ್ದರು. ವಿಶ್ವಕರ್ಮ ಸಮಾಜದವರು ತಮ್ಮ ಕುಲಕಸುಬಿನ ಜೊತೆಗೆ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ ಎಂದು ಉಮಾಮಹೇಶ್ವರ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ. ವಿಶ್ವಕರ್ಮ ಜನಾಂಗ ಸ್ವಾವಲಂಬಿ ಸಮಾಜವಾಗಿದ್ದು ಪರಂಪರಾಗತವಾಗಿ ಬಂದ ತಮ್ಮ ಕುಲಕಸುಬನ್ನು ಎಂದಿಗೂ ಜೀವಂತವಾಗಿರಿಸಿದ್ದಾರೆ ಎಂದು ರಾಜಘಟ್ಟದ ವಿಶ್ವಕುಂಡಲಿ ಯೋಗಾಶ್ರಮದ ಉಮಾಮಹೇಶ್ವರ ತೀರ್ಥ ಸ್ವಾಮೀಜಿ ಹೇಳಿದರು. ಶಿಡ್ಲಘಟ್ಟದಲ್ಲಿ ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಮಾತನಾಡುತ್ತಾ, ದೃಶ್ಯ ಮಾಧ್ಯಮಗಳಿಗೆ ಮಾರುಹೋಗದೆ ಸಮಾಜದ ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ಮಾಡಬೇಕು ಎಂದು ಕರೆ ನೀಡಿದರು. ವಿಶ್ವದಲ್ಲೇ ಪರಧರ್ಮ ಸಹಿಷ್ಣುತೆ ಹೊಂದಿರುವ ಏಕೈಕ ಧರ್ಮ ಹಿಂದೂ ಧರ್ಮವಾಗಿದ್ದು ಇಡೀ ವಿಶ್ವವೇ ಒಂದು ಕುಟುಂಬ ಎಂದು ಸಾರುವ ಏಕೈಕ ಧರ್ಮ ಹಿಂದೂ ಧರ್ಮ ಎಂದರು. ಅಹಿಂಸಾ ಸತ್ಯಮಸ್ತೇ ನಮ್ಮ ಶೌಚವಿಂದ್ರಿಯ ನಿಗ್ರಹ ನಾನಂ ಧರ್ಮೋ ದಯಾ ಕ್ಷಾಂತಿ ಸರ್ವೇಷಾಂ ಧರ್ಮ ಸಾಧನ. ಅಹಿಂಸೆ ಸತ್ಯ ಕಳ್ಳತನ ಮಾಡದಿರುವುದು ನಿರ್ಮಲ ಇಂದ್ರಿಯ ನಿಗ್ರಹ ದಾನ ಧರ್ಮ ದಯ ಶಿಸ್ತು ತಾಳ್ಮೆ ಇವೆಲ್ಲರಿಗೂ ಕೂಡ ಧರ್ಮ ಸಾಧನ. ಇವತ್ತು ವಿಶ್ವಕರ್ಮ ಜಯಂತಿಯ ಮಹತ್ ಕಾರ್ಯಕ್ರಮ ಭಾಗವಹಿಸಲು ಸಂತೋಷವಾಗುತ್ತೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಶಾಸಕ ವಿ ಮುನಿಯಪ್ಪ, ವಿಶ್ವಕರ್ಮ ಜನಾಂಗದವರು ಜನ್ಮತಃ ಪ್ರತಿಭಾವಂತರಾಗಿದ್ದು ತಮ್ಮ ಕುಲಕಸುಬನ್ನು ಮರೆಯದೆ ಇಂದಿಗೂ ಜೀವಂತವಾಗಿರಿಸಿದ್ದಾರೆ ಎಂದರು. ಸೂಕ್ತ ವಿದ್ಯಾಭ್ಯಾಸ ಇಲ್ಲದೆ ಆರ್ಥಿಕ ತೊಂದರೆಗಳಿಂದಾಗಿ ವಿಶ್ವಕರ್ಮ ಜನಾಂಗ ಹಿಂದುಳಿದಿದ್ದು ಸರ್ಕಾರಗಳು ತಮ್ಮ ಜನಾಂಗದ ಕುಲಕಸುಬನ್ನು ಉಳಿಸಿ ಬೆಳೆಸಲು ಆರ್ಥಿಕವಾಗಿ ಸಹಾಯ ಮಾಡುತ್ತಿದ್ದು ಸರ್ಕಾರದ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ತಾಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಅಮರನಾರಾಯಣಾಚಾರ್ ಅಧ್ಯಕ್ಷತೆ ವಹಿಸಿದ್ದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕುಗಳ ವಿಶ್ವಕರ್ಮ ಜನಾಂಗದ ಅಧ್ಯಕ್ಷರುಗಳು ಹಾಗೂ ಜನಾರ್ದನ ಮೂರ್ತಿ, ಬಾಗೇಪಲ್ಲಿ ಪುರಸಭಾ ಅಧ್ಯಕ್ಷೆ ಶ್ರೀಮತಿ ಜ್ಯೋತಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀಧರ್, ಲೋಕನಾಥಾಚಾರ್, ಗೌರವಾಧ್ಯಕ್ಷ ಮುನಿರಾಜಾಚಾರ್, ಕೃಷ್ಣಾಚಾರ್, ಯುವ ಘಟಕದ ಅಧ್ಯಕ್ಷ ರಾಘವೇಂದ್ರ ಮುಂತಾದವರು ಉಪಸ್ಥಿತರಿದ್ದರು. ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕೂ ಮುನ್ನ ನಗರದ ಪ್ರಮುಖ ಬೀದಿಗಳಲ್ಲಿ ವಿಶ್ವಕರ್ಮರ ಭಾವಚಿತ್ರವನ್ನು ಹೊತ್ತ ಮುತ್ತಿನ ಪಲ್ಲಕ್ಕಿಯನ್ನು ಕಳಶ ಹೊತ್ತ ಸುಮಂಗಲಿಯರು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಸಂವಿಧಾನದ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಎಂದು ಪೇಜಾವರ ಶ್ರೀಗಳ ವಿರುದ್ದ ತಿಪಟೂರಿನಲ್ಲಿ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಭಾರತದ ಸಂವಿಧಾನದ ಬಗ್ಗೆ ಪೇಜಾವರ ಶ್ರೀಗಳು ಹಗುರವಾಗಿ ಮಾತನಾಡಿದ್ದಾರೆ ಎಂದು ಆಪಾದಿಸಿ ತಿಪಟೂರಿನಲ್ಲಿ ಪ್ರಗತಿಪರ ಚಿಂತಕ ಹಾಗೂ ದಲಿತ ಪರ ಸಂಘಟನೆಗಳ ವೇದಿಕೆ ನೇತೃತ್ವದಲ್ಲಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಭಾರತವನ್ನ ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಡಾ ಅಂಬೇಡ್ಕರ್ ಪಾತ್ರ ಗಣನೀಯವಾದದ್ದು.
ಪ್ರಜೆಗಳನ್ನು ಪ್ರಧಾನವಾಗಿಟ್ಟುಕೊಂಡು ಶಿಸ್ತುಬದ್ದವಾಗಿ ರಚಿಸಿರುವ ಭಾರತ ಸಂವಿಧಾನ ಎಲ್ಲರಿಗೂ ಸಮಾನ ಹಕ್ಕು ನೀಡಿದೆ. ಆದರೆ ಪೇಜಾವರ ಶ್ರೀಗಳು ಸಂವಿಧಾನದ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಎಂದು ಮುಖಂಡರು ಟೀಕಿಸಿದರು. ಉಡುಪಿಯ ಧರ್ಮ ಸಂಸತ್ನಲ್ಲಿ ಪೇಜಾವರ ಶ್ರೀಗಳು ಸಂವಿಧಾನ ಬದಲಾವಣೆ ಮಾಡಬೇಕು ಎಂದು ನೀಡಿರುವ ಹೇಳಿಕೆ ವಾಪಸ್ ಪಡೆಯಬೇಕು ಎಂದು ಒತ್ತಾಯಿಸಿದರು. ನಂತರ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಮುಖಂಡರಾದ ಕೆಸದಾಶಿವಯ್ಯ, ಈಚನೂರು ಮಹದೇವ್, ಕಲ್ಲೇಶ್ ರಂಗಸ್ವಾಮಿ ಮೊದಲಾದವರು ಪ್ರತಿಭಟನೆ ನೇತೃತ್ವ ವಹಿಸಿದರು. ಸಂಘಟನೆಗಳು ಸಾಮಾಜಿಕ ಕಳಕಳಿ ಹೊಂದಬೇಕು ಎಂದು ಗುಬ್ಬಿ ತಹಶೀಲ್ದಾರ್ ಮೋಹನ್ ಸಲಹೆ ಮಾಡಿದ್ದಾರೆ. ಕನ್ನಡ ನಾಡು ನುಡಿ ಉಳಿವಿಗೆ ಹೋರಾಟ ನಡೆಸುವ ಜೊತೆಯಲ್ಲಿ ಸಾಮಾಜಿಕ ಕಳಕಳಿ ಹೊತ್ತು ಕೆಲಸ ಮಾಡುವ ಮೂಲಕ ಕನ್ನಡದ ಉಳಿವು ಸಾಧ್ಯ ಎಂದು ತಹಶೀಲ್ದಾರ್ ಮೋಹನ್ ತಿಳಿಸಿದರು. ಗುಬ್ಬಿಯ ತಾಲೂಕು ಕಚೇರಿಯ ಮುಂಭಾಗ ತಾಲೂಕು ಜಯ ಕರ್ನಾಟಕ ಸಂಘದ ವತಿಯಿಂದ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಇಂದಿನ ಇಂಗ್ಲಿಷ್ ವ್ಯಾಮೋಹದಲ್ಲಿರುವ ಜನರಲ್ಲಿ ಕನ್ನಡ ಪರ ಸಂಘಟನೆಗಳು ಕನ್ನಡ ನಾಡು ನುಡಿ ಉಳಿಸುವ ಕೆಲಸ ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಸಂಬಂಧ ಧ್ವಜ ಉದ್ಘಾಟನೆ ಮಾಡಬೇಕು ಕೇಳಿದರು. ಅದರಂತೆ ಅವರು ಹೋಗ್ಬಿಟ್ಟು ನಾನು ಬಂದು ಇದೊಂದು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೇನೆ. ಅವರು ಏನು ಕೇಳಿದರೆ ನಮ್ಮ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಏನೇನು ಉದ್ದೇಶಿಸಿದೆ ಅದನ್ನು ವಿನಿಯೋಗಿಸಿಕೊಂಡು ಸರಿಯಾಗಿ ಕಾರ್ಯನಿರ್ವಹಿಸಿಕೊಂಡು ಆಶಿಸುತ್ತೇನೆ. ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ವಿನಯ್ ಕುಮಾರ್ ಮಾತನಾಡಿ, ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲ ಸಂಘಟಕರಿಗೆ ಅಭಿನಂದನೆಗಳು. ನಾನು ಮುಂದಿನ ದಿನಗಳಲ್ಲಿ ನಾಡು ನುಡಿ ನೆಲ ಜಲದ ಬಗ್ಗೆ ಹೋರಾಟ ಮಾಡುವ ಮೂಲಕ ಉತ್ತಮ ಕೆಲಸ ಮಾಡುವುದಾಗಿ ತಿಳಿಸಿದರು. ಇವತ್ತು ಜೈ ಕರ್ನಾಟಕ ಒಂದು ಸಂಘಟನೆಯ ಪರವಾಗಿ ಸುದ್ದಿನಲ್ಲಿ ಕನ್ನಡ ರಾಜ್ಯೋತ್ಸವ ನಮ್ಮಕೊಂಡಿತು. ಅದೇ ರೀತಿ ನಮ್ಮನ್ನು ನೂತನ ಅಧ್ಯಕ್ಷರನ್ನಾಗಿ ನಮ್ಮ ಪದಾಧಿಕಾರಿಗಳೆಲ್ಲ ಆಯ್ಕೆ ಮಾಡಿದ್ದಾರೆ. ಅವರಿಗೆಲ್ಲರೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ, ಮತ್ತು ನಮ್ಮ ಒಂದು ಉದ್ದೇಶ ಏನಂದರೆ ನಮ್ಮ ನಾಡು ನುಡಿ ನೆಲ ನೆಲ ಇದ್ರ ಬಗ್ಗೆ ಒಂದು ಹೋರಾಟ ಮಾಡಿ ಅದನ್ನೆಲ್ಲ ಉಳಿಸಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಇದೇ ಸಂದರ್ಭದಲ್ಲಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ವಲಯ ಸಂಚಾಲಕ ಸುಧೀರ್, ಜಿಲ್ಲಾ ಉಪಾಧ್ಯಕ್ಷ ಜಗದೀಶ್, ತನ್ವೀರ್, ಸಮೀರ್, ಮಧು, ನವೀನ್, ಅಭಿಷೇಕ್, ಸೌದತ್ ಪಾಷಾ, ವಾಸು, ಮೋಹನ್ ಇನ್ನಿತರರು ಉಪಸ್ಥಿತರಿದ್ದರು. ಚಿಕ್ಕನಾಯಕನಹಳ್ಳಿಯಲ್ಲಿ ವಾಲ್ಮೀಕಿ ಭವನ ನಿರ್ಮಿಸಲು ನಿವೇಶನ ಗುರುತಿಸಿದರೆ ಹಣ ನೀಡುವುದಾಗಿ ಶಾಸಕ ಸಿಬಿ ಸುರೇಶ್ ಬಾಬು ಹೇಳಿದರು. ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ವಾಲ್ಮೀಕಿ ಭವನ ನಿರ್ಮಿಸಲು 100 ಅಡಿ 100 ಅಡಿ ನಿವೇಶನವನ್ನು ಸ್ವಂತ ಹಣ ನೀಡಲು ಸಿದ್ದನಿದ್ದೇನೆ. ನಿವೇಶನ ಹುಡುಕುವಂತೆ ವಾಲ್ಮೀಕಿ ಸಮಾಜದ ಬಂಧುಗಳಿಗೆ ಶಾಸಕ ಸಿಬಿ ಸುರೇಶ್ ಬಾಬು ಸಲಹೆ ನೀಡಿದರು. ತಾಲೂಕಿನ ಕಾತ್ರಿಕೆಹಳ್ಳ ನರಸಿಂಹಸ್ವಾಮಿ ದೇವಸ್ಥಾನದ ಬಳಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಂಜೂರಾದ ವಾಲ್ಮೀಕಿ ಸಭಾಭವನಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ವಾಲ್ಮೀಕಿ ಭವನ ನಿರ್ಮಿಸಲು ಸರ್ಕಾರ 1.5 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದು, ವಾಲ್ಮೀಕಿ ಸಮಾಜದ ಬಂಧುಗಳಿಗೆ ಟ್ರಸ್ಟ್ ರಚಿಸಿಕೊಂಡು ಬಂದರೆ ನಿವೇಶನ ನೀಡಲಾಗುವುದು, ಕಾತ್ರಿಕೆಹಳ್ಳನಲ್ಲಿ ಜೀರ್ಣೋದ್ದಾರ ಮಾಡುತ್ತಿರುವ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೆಚ್ಚಿನ ಹಣ ನೀಡಲಾಗುವುದು, ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯ ನಂತರ ಸಾರ್ವಜನಿಕ ಕೆಲಸಗಳಿಗೆ ಎಲ್ಲ ಜನಪ್ರತಿನಿಧಿಗಳು ಸೇರಿ ಪಕ್ಷ ಭೇದ ಮರೆತು ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸುವಂತೆ ಕರೆ ನೀಡಿದರು. ಅಲ್ಲಿ ದೇವಸ್ಥಾನ ಮುಂದೆ ಒಂದು ಸ್ವಲ್ಪ ಜಾಗ ಮಾಡಿಕೊಡಿ, ಮದುವೆ ಮುಂಜಿ ಮಾಡ್ಕೊಳ್ಳಕ್ಕೆ ಎಲ್ಲಕ್ಕೂ ಕೂಡ ಅನುಕೂಲ ಇರುತ್ತೆ. 50 ಲಕ್ಷದ ಖಂಡಿತ. ರಾಜ್ಕುಮಾರ್ ಹೇಳಿದಂಗೆ ನಮ್ಮಲ್ಲೇ ಇದ್ದಂತವ್ರು ಇವು ಈಗ ST ಕಾರ್ಪೊರೇಷನ್ ನ MD ಆಗಿದ್ದಾರೆ, ರೇವಣಪ್ಪ ಅಂತ. ಈಗಾಗಲೇ ಅವ್ರ ಮುಖಾಂತರ ರಾಜ್ಕುಮಾರ್ 1.5 ಕೋಟಿ ಸ್ಯಾಂಕ್ಷನ್ ಮಾಡಿ ಚಿಕ್ಕನಾಯಕನಹಳ್ಳಿಗೆ. ಜಾಗದ್ದು ನಿಮ್ಗೆ ಭರವಸೆ ಕೊಟ್ಟಿದ್ದೆ, ಜಾಗ ಕುದ್ದಾಗ ನಾನೇ ಕೊಡ್ತಾ ಇದ್ದೀನಿ. ಒಂದು ಜಾಗ 100x100 ಒಂದು ಜಾಗ ಚಿಕ್ಕನಾಯಕನಹಳ್ಳಿ ಕೊಡಿಸಿ, ಅದಕ್ಕೆ 1.5 ಕೋಟಿ ಅಮೌಂಟ್ ಕೂಡ ಈಗಾಗಲೇ ಮಂಜೂರಾತಿಗೆ ಆಗಿದೆ. ಅದು ಅವರು ಜಾಗ ಬಿಟ್ಕೊಡಿ ಅಂತ ಹೇಳಿದ್ದಾರೆ. ಅಲ್ಲಿ ಒಂದು ಒಳ್ಳೆ ಒಂದು ವಾಲ್ಮೀಕಿ ಭವನ ಚಿಕ್ಕನಾಯಕನಹಳ್ಳಿ ಸ್ವಂತ ಕೈಯಿಂದ ಅದು ಒಂದು 100x100 ಜಾಗ ಕೊಡಿಸಿ, ಅದರಲ್ಲಿ 1.5 ಕೋಟಿ ರೂಪಾಯಿದು ಸರ್ಕಾರದ ಅನುದಾನದಲ್ಲಿ ವಾಲ್ಮೀಕಿ ಭವನವನ್ನು ಕಟ್ತಾರೆ. ನೀವು ಒಂದು ಟ್ರಸ್ಟ್ ಏನ್ ಮಾಡ್ಕೊಳ್ತೀರಾ, ಆ ಟ್ರಸ್ಟ್ಗೆ ಅದನ್ನು ಬರ್ಕೊಡುವಂತ ಕೆಲಸ ಮಾಡ್ತೀವಿ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯೆ ಮಂಜುಳಮ್ಮ, ತೀರ್ಥಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಟರಾಜ್, ಸಿಂಗದಹಳ್ಳಿ ರಾಜ್ಕುಮಾರ್, ವಕೀಲ ಗೋವಿಂದರಾಜು, ಮೋಹನ್ ಕುಮಾರ್, ಗ್ರಾಮ ಪಂಚಾಯತಿ ಸದಸ್ಯರಾದ ವೈಸಿ ನಾಗರಾಜು, ನರಸಿಂಹಮೂರ್ತಿ, ನಿವೇಶನಕ್ಕೆ ಭೂಮಿ ನೀಡಿದ ಕುಟುಂಬದ ಸದಸ್ಯ ಬಸವರಾಜು, ಇಂಜಿನಿಯರ್ ಚಂದ್ರಶೇಖರ್, ಚಂದ್ರು ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು KR ಪಾಲಾಕ್ಷ. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಘ ವಾರ್ತೆಗಳು.